ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ಸ್ನೇಹಿತರೆ, ಶ್ರಾವಣದ ಕೊನೆಯ ಶುಕ್ರವಾರ. ಇವತ್ತು ನಾನು ಲಕ್ಷ್ಮೀ ಹಬ್ಬನ ಆಚರಣೆ ಮಾಡೋಣ ಅಂಥೇಳಿ ನಿನ್ನೆಯಿಂದಾನೇ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಇವತ್ತು ಆಲ್ಮೋಸ್ಟ್ ಆಗಿದೆ, ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡೋದಕ್ಕೆ ಶುರು ಮಾಡ್ತೀನಿ. ಆದಷ್ಟು ಬೇಗ ಮಾಡೋಣ ಅಂತೆಲ್ಲ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಸಾನು ಇಲ್ಲ, ಸ್ಕೂಲ್ಗೆ ಹೋಗಿದ್ದಾಳೆ, ಅವಳಿಗೆ ರಜಾ ಏನಿಲ್ಲ. ನಾನು ರಜಾ ಕೂಡ ಹಾಕಿಸ್ಲಿಲ್ಲ, ಯಾಕಂದರೆ ಮುಂದಿನ ವಾರ ಮತ್ತೆ ರಜಾ ಹಾಕ್ಸೋದಿದೆ, ಹಾಗಾಗಿ ಹೋಗಿ ಬರಲಿ ಅಂತ ಹೇಳಿ. ಅವಳು ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು, ಬಟ್ ನಾನು ಪೂಜೆ ಮಾಡೋ ತನಕ ಎಂಗೇಜ್ ಆಗಿರ್ತಾಳೆ, ಆಮೇಲೆ ಅವಳಿಗೆ ಬೇಜಾರಾಗೋದಕ್ಕೆ ಶುರು ಆಗುತ್ತೆ. ಯಾಕಂದರೆ ಅವಳು ಫ್ರೆಂಡ್ಸ್ ಎಲ್ಲರೂ ಸ್ಕೂಲ್ಗೆ ಹೋಗಿರ್ತಾಳೆ, ಅವಳು ನಾನು ಏನು ಮಾಡಲಿ, ನನಗೆ ಬೋರು ಅನ್ನೋಕ್ಕೆ ಶುರು ಮಾಡ್ತಾಳೆ. ಸೊ ಅದನ್ನು ಯೋಚನೆ ಮಾಡಿ ನಾನು ಕಳಿಸ್ಬಿಟ್ಟೆ. ಫಸ್ಟ್ ಟೈಮ್ ಅನಿಸುತ್ತೆ ನನ್ನ ಪುಟ್ಟಲಕ್ಷ್ಮಿ ಇಲ್ಲದೆ ನಾನು ವರಮಹಾಲಕ್ಷ್ಮಿಯ ಹಬ್ಬನ ಆಚರಿಸ್ತಾ ಇರೋದು. ಬಂದು ನೋಡೋಣ, ಸಂಜೆ ಬಂದ ಮೇಲೆ ಮತ್ತೊಂದು ಸಾರಿ ಅವಳ ಕೈಯಲ್ಲಿ ಕೂಡ ಪೂಜೆ ಮಾಡಿಸ್ತೀನಿ. ಸೊ ಇವತ್ತು ಸ್ನೇಹಿತರೆ ಫೈನಲಿ ಪೂಜೆ ಅಥವಾ ಹಬ್ಬನ ಆಚರಿಸ್ತಾ ಇದ್ದೀನಿ. ವೆರಿ ಹ್ಯಾಪಿ. ನನಗೆ ಏನೋ ಒಂಥರ ಖುಷಿ, ನಾನು ಈ ಮನೆಯಲ್ಲಿ ಮಾಡೋ ಅಂಥ ದೊಡ್ಡ ಹಬ್ಬ ಅಂದರೆ ಇದೊಂದೇ, ಬಾಕಿ ಎಲ್ಲ ನಾನು ಅತ್ತೆ ಮನೆಗೆ ಹೋಗಿರ್ತೀನಿ. ಹಾಗಾಗಿ ಮಾಡೋ ಒಂದು ಹಬ್ಬ ಕೂಡ ಮಿಸ್ ಆಗುತ್ತಲ್ಲ ಅಂತ ಬೇಜಾರಾಗ್ತಾ ಇತ್ತು. ಹಾಗಾಗಿ ಹಬ್ಬನ ಆಚರಿಸ್ತಾ ಇದ್ದೀನಿ. ಇನ್ನು ಒಂದು ಹೇಳ್ತಾರೆ, ಒಂದು ಸಾರಿ ಮಿಸ್ ಆದರೆ 3 ವರ್ಷ ಏನಾದರೂ ಒಂದು ರೀಸನ್ಗೆ ಅದು ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳಿಬಿಟ್ಟು ನನಗೂ ಒಂದ್ಸಾರಿ ಎಕ್ಸ್ಪೀರಿಯನ್ಸ್ ಕೂಡ ಆಗಿದೆ. ಹಾಗಾಗಿ ನನಗೆ ಯಾವುದೇ ರೀತಿಯಲ್ಲಿ ಮಿಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ 3 ವರ್ಷ. ಹಾಗಾಗಿ ಫೈನಲಿ ಶ್ರಾವಣದಲ್ಲಿ ಒಂದು ಶುಕ್ರವಾರ ಮಾಡ್ತಾ ಇದ್ದೀನಿ. ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶತ್ರು ಬುದ್ಧಿ ವಿನಾಶಾಯ ದೀಪ ಜ್ಯೋತಿ ನಮೋಸ್ತುತೇ. ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಜ್ಯೋತಿ ಜನಾರ್ದನಃ ದೀಪೇನ ಸಾಧ್ಯತೆ ಸರ್ವಂ ಸಂಧ್ಯಾ ದೀಪಂ ನಮೋಸ್ತುತೇ. ಎಲ್ಲ ರೆಡಿ ಆಯಿತು ಸ್ನೇಹಿತರೆ, ಪೂಜೆ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋ ಮುಂಚೆ ಈ ಬ್ರಾಹ್ಮಣರು ಎಲ್ಲಾನು ಶುದ್ಧಿ ಮಾಡ್ತಾರೆ ನೋಡಿ, ಆ ಥರ ನಮ್ಮ ರಾಜೇಶ್ ಬ್ರಾಹ್ಮಣರು ಎಲ್ಲ ಕಡೆಯೂ ಶುದ್ಧಿ ಮಾಡ್ತಾ ಇದ್ದಾರೆ. ಶುದ್ಧಂ 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 ಅಂದರೆ ಪಂಚಪತ್ರೆಯ ನೀರಲ್ಲಿ, ಅಂದರೆ ಇದು ಬರೀ ನೀರಲ್ಲ, ಎಲ್ಲ ಪವಿತ್ರವಾದ ನದಿಗಳ ಸಂಗಮ ಇದರಲ್ಲಿದೆ ಅಂತ ಹೇಳಿ ನಾವು ತಿಳ್ಕೊಂಡು ಆ ನೀರಿನಲ್ಲಿ ನಾವು ಶುದ್ಧಿ ಮಾಡೋದು. ಲಾಸ್ಟ್ ಟೈಮ್ ಅಭಿಷೇಕ ಮಾಡಿದಾಗ ಏನೆಲ್ಲ ಯೂಸ್ ಮಾಡಿದ್ರಿ ಅಂತ ಕೇಳಿದ್ರಿ, ಮೊದಲನೇದಾಗಿ ನಾವು ನೀರಲ್ಲಿ ಸ್ನಾನ ಮಾಡಿಸೋದು, ಆಮೇಲೆ ಹಾಲು, ಇದು ಬಿಸಿಯಾಗಿರಬಾರ್ದು ಅಂದರೆ ಹಸಿ ಹಾಲು, ನೆಕ್ಸ್ಟು ಮೊಸರು. ಇದೆಲ್ಲ ಕೂಡ ನಾನು ಹೊಸ ಪ್ಯಾಕೆಟಿಂದ ತೊಗೊಂಡಿದ್ದೀನಿ. ತುಪ್ಪ, ಜೇನುತುಪ್ಪ, ಕಲ್ಸಕ್ಕರೆ, ಹಣ್ಣು, ಡ್ರೈ ಫ್ರೂಟ್ಸ್,
ಒಂದು ನೀರು. ಕೊನೆಯಲ್ಲಿ ನೀರಲ್ಲಿ ಮತ್ತೆ ಶುದ್ಧಿ ಮಾಡ್ತಾ ಇದ್ದೀನಿ. ಕೆಲವೊಬ್ಬರು ಕೆಲವೊಂದು ವಿಷಯಗಳ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿದ್ರಿ. ನಾನು ಅದನ್ನು ನೆಗೆಟಿವ್ ಅಂತ ನಾನು ಹೇಳ್ತಾ ಇಲ್ಲ, ನಿಮ್ಮ ಸಜೆಷನ್ ನಾನು ತಗೊಂಡು ಅದರ ಬಗ್ಗೆ ಯೋಚನೆ ಮಾಡಿ ರಾಜೇಶ್ ಜೊತೆ ಡಿಸ್ಕಸ್ ಮಾಡಿ ನಮಗೆ ಏನು ಸರಿ ಅನ್ನಿಸ್ತೋ, ನಮಗೆ ಏನು ಸಮಾಧಾನ ಅನ್ನಿಸ್ತೋ, ಯಾವುದು ಕರೆಕ್ಟ್ ಅನ್ನಿಸ್ತೋ ಅದನ್ನು ನಾವು ಪಾಲಿಸಿದ್ದೀವಿ. ಸೊ ನೀವು ಅದನ್ನು ನಾವು ಹೇಳಿದೆ ನೀವು ಮಾಡಿಲ್ಲ ಅಂತ ನೀವು ಆ ಥರ ಯೋಚನೆ ಮಾಡಬೇಡಿ. ನಾವು ನೋಡಿ ಯೋಚನೆ ಮಾಡಿ ನಮಗೆ ಹೇಗೆ ಅನಿಸುತ್ತೋ ಹೇಗೆ ಆಗುತ್ತೋ ನಾವು ಅದನ್ನು ಆಚರಣೆ ಮಾಡಿದ್ದೀವಿ ಸ್ನೇಹಿತರೆ. ನಾನು ಇದನ್ನು ನೆಗೆಟಿವ್ ಅಂತ ನಿಮಗೆ ತಿಳಿಸ್ತಾ ಇಲ್ಲ. ವರಮಹಾಲಕ್ಷ್ಮಿ ವ್ರತದ ಶುಭಾಶಯಗಳು. ಕೊನೆಯ ಶ್ರಾವಣದ ಶುಕ್ರವಾರ ಹೇಗೋ ಇವತ್ತು ಪೂಜೆ ಮಾಡೋ ತರ ಆಯ್ತು. ಕಾರಣಾಂತರಗಳಿಂದ ನಮ್ದು ಹಬ್ಬದ ದಿನ ಮಾಡಕ್ ಆಗ್ಲಿಲ್ಲ, ಸೊ ಇವತ್ತು ಮಾಡ್ತಾ ಇದೀವಿ. ಎಲ್ರಿಗೂ ನಮ್ಮ ಕಡೆಯಿಂದ ವರಮಹಾಲಕ್ಷ್ಮಿ ಹಬ್ಬನೇ ಅನ್ಕೊಂಡು ಮಾಡ್ತಾ ಇದೀವಿ. ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮಿಸ್ ಮಾಡಬಾರ್ದು, ನಾನು ಮಾಡೇ ಮಾಡ್ತೀನಿ ಅಂತ ಪಣ ತೊಟ್ಟು ಮಾಡಿದ್ದಾರೆ, ಅವ್ರಿಗೂ ಒಳ್ಳೇದಾಗ್ಲಿ. ಅವ್ರು ಅನ್ಕೊಂಡಿರೋದೆಲ್ಲ ಇಷ್ಟಾರ್ಥ ಸಿದ್ಧಿರಸ್ತು. ಒಳ್ಳೇದಾಗ್ಲಿ ಅಷ್ಟೇ, ಎಲ್ರಿಗೂ ಒಳ್ಳೇದಾಗ್ಲಿ. ಲೋಕ ಸಮಸ್ತ ಸುಖಿನ ಭವಂತು, ಎಲ್ರಿಗೂ ಒಳ್ಳೇದಾಗ್ಲಿ. ನಮ್ಮ ಮಹಾಲಕ್ಷ್ಮಿ ಹಬ್ಬ ಇವತ್ತು ಹೀಗಿತ್ತು, ಅವತ್ತು ಮಾಡಬೇಕಿತ್ತು ಆಗಿರಲಿಲ್ಲ. ಕೊನೆಯ ಶ್ರಾವಣದ ಶುಕ್ರವಾರ ಮಾಡಿದ್ದೀನಿ ನಿಮ್ಮಲ್ಲಿ ಅಂದ್ಕೊಳ್ಬೋದು. ಇದೇನು ಇದಿಷ್ಟೊಂದು ಲೇಟಾಗಿ ಪೋಸ್ಟ್ ಮಾಡಿದ್ದೀರಾ ಅಂತ. ಲೇಟ್ ಪೋಸ್ಟಲ್ಲ ನಾನು ಹಬ್ಬ ಮಾಡಿರೋದು ಇವಾಗ, ನಾಳೆ ಶ್ರಾವಣ ಎಂಡ್ ಆಗುತ್ತೆ. ಆಯಿತು ಸ್ನೇಹಿತರೆ, ನೆನ್ನೆ ಬೆಳಗ್ಗೆಯಿಂದನೇ ಸಂಭ್ರಮ ನಮ್ಮ ಮನೇಲಿ ಹಬ್ಬದ್ದು. ಪ್ರಿಪ್ರೇಷನ್ ಎಲ್ಲ ನೆನ್ನೆ ಆಗಿತ್ತು. ಇವತ್ತು ಪುಳಿಯೋಗರೆ ಮಾಡಿದ್ದೆ, ಈಗ ಫುಲ್ ಹಬ್ಬದ ಊಟ ಮಾಡೋಣ ಅಂತ ಇದ್ದೀನಿ. ಹಬ್ಬದ ಅಡುಗೆ ಅಂದ್ಕೊಂಡೆ ಒಂದು ಸಾರಿ, ಅವತ್ತು ಮಾಡಿದ್ನಲ್ಲ ಯಾಕೆ ಬಿಡು ಅಂತ. ಬಟ್ ಇವತ್ತು ನಾನು ಲಕ್ಷ್ಮೀ ಹಬ್ಬ ಮಾಡ್ತಾ ಇರೋದ್ರಿಂದ ಎಲ್ಲಾನು
ಜಸ್ಟ್ ಲೈಕ್ ಹಬ್ಬದಲ್ಲೇ ಹೇಗೆ ಮಾಡ್ತೀವೋ ಹಾಗೆ ಮಾಡೋಣ ಅಂಥೇಳಿ ಇವತ್ತೆಲ್ಲನೂ ಪ್ರಿಪೇರ್ ಈಗ ಮಾಡ್ಕೊಳ್ಬೇಕು. ತಿಂಡಿ ಆಯಿತು ಇಬ್ಬರದ್ದು. ಸೊ ನನ್ನ ಹೋಲ್ ಸಾರಿ ಲುಕ್ ಹೇಗಿದೆ ತೋರಿಸ್ತೀನಿ. ಇದು ಅಮ್ಮಂದು ಸಾರಿ. ಇದು ಅಮ್ಮ ಉಟ್ಕೊಳ್ತಾ ಇರಲಿಲ್ಲ, ತುಂಬ ದಿನ ಆಗಿತ್ತು, ತುಂಬಾ ಮೇಂಟೆನೆನ್ಸ್ ಕಷ್ಟ ಕಣೆ ಕರೆ ಆಗಿಬಿಡುತ್ತೆ ಅಂದ್ಕೊಂಡು ಅವ್ರು ಉಡ್ತಾ ಇದ್ದೀರಾ, ನಾನು ಇಸ್ಕೊಂಡು ಬಂದುಬಿಟ್ಟಿದ್ದೆ. ಸೊ ಇವತ್ತು ಉಟ್ಕೊಂಡಿದ್ದೀನಿ. ಸೊ ಲಕ್ಷ್ಮಿಗೆ ಉಡ್ಸಿರೋ ಸೀರೆನ ಅಮೆಝಾನಲ್ಲಿ ತೊಗೊಂಡಿರೋದು, ಅದ್ರ ಲಿಂಕ್ ಹಾಕ್ತೀನಿ. ಸೊ ಈ ಹೋಲ್ ಸ್ಯಾರಿ ತೋರಿಸ್ತೀನಿ ಆ್ಯಂಡ್ ಮಧ್ಯಾಹ್ನದಿಂದ ಸಂಜೆ ತನಕ ಹೇಗೆಲ್ಲ ಆಗುತ್ತೆ ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ತುಂಬಾ ಲೆಂತಿ ಆಗಿಬಿಡುತ್ತಲ್ವಾ. ಸೊ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೋಟಿಫಿಕೇಶನ್ ಬರಬೇಕು ಅಂದರೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಬೇಕು. ನಾನು ನೆಕ್ಸ್ಟ್ ಮಧ್ಯಾಹ್ನದಿಂದ ಸಂಜೆ ತನಕ ಹೇಗೆಲ್ಲ ಇರುತ್ತೆ ನಮ್ಮ ಲಕ್ಷ್ಮೀ ಹಬ್ಬದ ದಿನ ಅಂತ ಹೇಳಿಬಿಟ್ಟು ನಿಮಗೆ ಶೇರ್ ಮಾಡ್ತೀನಿ. ಸೊ ಅದನ್ನು ನೀವು ನೋಡಬೇಕು ಅಂದರೆ ನೋಟಿಫಿಕೇಶನ್ ಬರಬೇಕಲ್ವಾ. ಯಾವಾದರೂ ಒಂದು ಪಾಯಿಂಟ್ ಇಷ್ಟ ಆಗಿದ್ರು ಸೊ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ ತಿಳಿಸಿ ಆ್ಯಂಡ್ ತುಂಬ ಜನಕ್ಕೆ ಶೇರ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋಲಿ ಸ್ನೇಹಿತರೆ. ಬೈ ಬಾಯ್. ಹೋಲ್ ಲುಕ್ ಹೇಗಿದೆ ಅಂತ ತೋರಿಸ್ತೀನಿ ಸಾರಿದು. ಹೇಗಿದೆ ಸ್ನೇಹಿತರೆ ಸೀರೆ? ರಾಜೇಶ್ಗೆ ಇದು ತುಂಬಾ ಸಿಂಪಲ್ ಆಯ್ತಂತೆ. ಮೈಸೂರು ಸಿಲ್ಕ್ ಸ್ಯಾರಿ ವ್ಯಾಲ್ಯೂ ನಮ್ಮ ರಾಜೇಶ್ ಅವ್ರಿಗೆ ಇನ್ನೂ ಗೊತ್ತಿಲ್ಲ. ಒಂದು ಸೀರೆನೂ ತೊಗೊಂಡಿಲ್ಲ ನಾನು. ಅದಕ್ಕೆ ಈ ಸಾರಿ ಟ್ಯಾಕ್ಸ್ ಹಾಕ್ಸೋಣ ಅಂತ ಇದ್ದೀವಿ. ಮೈಸೂರು ಸಿಲ್ಕ್ ಸ್ಯಾರಿ ಎಷ್ಟರಿಂದ ಶುರು ಆಗುತ್ತೆ ಹೋದ ಸರಿ ಹೇಳಿದರು, ಮರ್ತೋಗಿದೆ. ಈ ಸರಿ ಕಮೆಂಟ್ ಏನು ಮಾಡಬೇಡಿ, ಆಮೇಲೆ ಕರ್ಕೊಂಡೋಗೋದಿಲ್ಲ. ಡೈರೆಕ್ಟ್ ಕರ್ಕೊಂಡೋಗ್ಬಿಟ್ಟು ಒಂದು ಸೀರೆ ತೆಗೆಸ್ಕೊಡಿ ಅಂತ ಕೇಳ್ತೀನಿ. ಅಲ್ಲಿ ಎಷ್ಟಿದ್ರು ನೀವು ತೆಗೆಸ್ಕೊಡ್ಬೇಕು. ಸಿಂಪಲ್ ಸಾರಿ ಅಂತ ಇದು. ಮರ್ತಿದ್ರೆ ತಗೋಬಹುದು ಕಣ. ವರ್ತಂಗೆ ವಾ, ಇದೊಳ್ಳೆ ಕತೆ ಐತಲ್ಲ. ಹಾಕ್ದಾಗ ಚೆನ್ನಾಗಿ ಕಾಣಬೇಕು ಆತರ. ಇದು ಚೆನ್ನಾಗಿಲ್ಲ ಈಗ. ಇದು ಚೆನ್ನಾಗಿಲ್ಲ ಅಂತ ಯಾರು ಹೇಳಿ? ಪ್ಲೇನ್ ಅಲ್ಲೂ ಚೆನ್ನಾಗಿ ಕಾಣಿಸ್ತಾರೆ ಎಲ್ರು. ಹೋಗಿ ಯಾರು ಚೆನ್ನಾಗಿಲ್ಲ ಅಂದಿತ್ತು ಅಲ್ಲ, ಚೆನ್ನಾಗಿದ್ರೆ ಕೊಡ್ಬೋದು ಅಂದ್ರಲ್ಲ. ವರ್ತಿದ್ರೆ ಅಂತ. ವರ್ತಿದ್ರೆ ಕೊಡ್ಬೋದು ಅಂದ್ರಲ್ಲ. ಪ್ಲೇನ್ ಸಾರಿಗೆ ಅಷ್ಟು ಯಾತಕೊಂಡ್ಬಿಟ್ರೆ ನೀವು ಅಲ್ಲಿ ಹೋದಾಗ. ಸರಿ ಏನಪ್ಪ, ನಿಮ್ಗೆ ಮೈಸೂರು ಸಿಲ್ಕ್ ಸ್ಯಾರಿ ಕೊಡಿಸ್ಬೇಕು ನಾನು ಅಷ್ಟೇ ಅಲ್ವಾ? ಡನ್. ಲಕ್ಷ್ಮಿ ಹಬ್ಬಕ್ಕೆ ನಿಮ್ಗೆ ಗಿಫ್ಟ್. ಈ ಹಬ್ಬಕ್ಕ ಮುಂದಿನ ವರ್ಷಕ್ಕ? ಈ ಹಬ್ಬಕ್ಕೆ ಅಂತಾನೆ ಅನ್ಕೋ. ಆಯ್ತು ನೋಡೋಣ ತಗಸ್ಕೊಟ್ಟಾಗ ನೀವು. ಓಕೆ ಸ್ನೇಹಿತರೆ, ಬಾಯ್ ಬಾಯ್.